ವೆಲ್ಕಮ್ ಬ್ಯಾಕ್. ಸಾರಿಗೆ ನೌಕರರು ಮುಷ್ಕರ ಮಾಡ್ತಿದ್ದಾರೆ. ಈಗ ಒಂದು ಸ್ವಲ್ಪ ಹೊತ್ತು ಮುಂಚೆ ಮೆಜೆಸ್ಟಿಕ್ನಲ್ಲಿ ಒಂದು ಎರಡು ಮೂರು ಬಸ್ಗಳು ಕಾಣಿಸ್ಕೊಳ್ತು. ಇನ್ನು ಸ್ಯಾಟಲೈಟ್ ಕಡೆ ನೋಡೋಣ. ಸ್ಯಾಟಲೈಟ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಪರದಾಟ ಪಡ್ತಿದ್ದಾರೆ. ಖಾಸಗಿ ವಾಹನಗಳಿಂದ ಪ್ರಯಾಣಿಕರ ಸುಲಿಗೆ ಆಗ್ತಾ ಇದೆಯಂತೆ. ಆಟೋ ಕ್ಯಾಬ್ ಬಸ್ಗಳಲ್ಲಿ ಡಬಲ್ ರೇಟ್ಗಳು. ಬ್ರೇಕಿಂಗ್ ನ್ಯೂಸ್. ಮೈಸೂರು ಭಾಗಕ್ಕೆ ಸಾಮಾನ್ಯವಾಗಿ ಸ್ಯಾಟಲೈಟ್ ಬಸ್ ನಿಲ್ದಾಣ, ಅಲ್ಲಿಂದನೇ ಹೋಗುವಂಥ ಬಸ್ಗಳು ಯಾವಾಗಲೂ ಕೂಡ. ಹಾಗಾಗಿ ರಾಮನಗರ, ಚನ್ನಪಟ್ಟಣ, ಮಂಡ್ಯ, ಮದ್ದೂರು, ಮೈಸೂರು, ಚಾಮರಾಜನಗರ, ನರಸೀಪುರ, ಕೊಳ್ಳೇಗಾಲ ಈ ಥರ ಅಲ್ಲಿಂದೆಲ್ಲ ಬಸ್ಗಳು ಹೊರಡ್ತಾ ಇರುತ್ತೆ ಯಾವಾಗಲೂ ಕೂಡ. ಹಾಗಾಗಿ ಅಲ್ಲಿ ಯಾವ ಬಸ್ಸು ಇಲ್ಲ ಅಂದಾಗ, ಅಂದರೆ ಗೌರ್ಮೆಂಟ್ ಬಸ್ ಇಲ್ಲ ಅಂದಾಗ, ಪ್ರೈವೇಟ್ ಬಸ್ಗಳು ಇದೀಗ ಅಲ್ಲಿ ಬಂದು ಪಿಕ್ ಮಾಡ್ತಿರ್ತಾರೆ. ಆದರೆ ದುಡ್ಡು ಮಾತ್ರ, ಸಾರಿಗೆ ಬಸ್ಸಲ್ಲಿ ಹೋದರೆ 150 ರೂಪಾಯಿ 180 ರೂಪಾಯಿ ಮೈಸೂರಿಗೆ ಹೋಗ್ತೀರಿ. ಆದರೆ ಇಲ್ಲಿ ಹಂಗಲ್ಲ, 400 ರೂಪಾಯಿ 500 ರೂಪಾಯಿ ಕೊಡ್ಬೇಕು ಮೈಸೂರಿಗೆ ಹೋಗಕ್ಕೆ. ಮುಷ್ಕರಕ್ಕೆ ಕರೆ ಕೊಟ್ಟಿದ್ದೀವಿ. ಸರ್ಕಾರ ಹೇಳ್ತಾ ಇದೆ ಬೇರೆ ನಿಗಮಗಳನ್ನು ಸಹ ಸರ್ಕಾರಿ ನೌಕರಾಗಿ ನಾವು ಮಾಡಕ್ ಬಂದ್ರೆ ನಾವು ಸರ್ಕಾರ ಉಳಿಯುತ್ತಂತ ಅವ್ರು ಪ್ರಶ್ನೆ ಎತ್ತಿದ್ದಾರೆ. ಆದ್ರೆ ನಮ್ಗೆ ಇದರಿಂದ ತುಂಬಾ ಸಮಸ್ಯೆಗಳಾಗ್ತದೆ ಸರ್. ಪ್ರತಿ ಅವ್ರು ಹೇಳ್ದಂಗೆಲ್ಲ ಕೆಲಸ ಮಾಡ್ತಾ ಇದೀವಿ, ಅವ್ರು ಹೇಳೋ ಟೈಮಲ್ಲಿ ಹಬ್ಬ ದಿನಗಳಲ್ಲೇ ಕೆಲಸ ಮಾಡ್ತಾ ಇದೀವಿ. ಆದ್ರೂ ಸಹ ಇವರು ವೇತನ ತಾರತಮ್ಯ ಮಾಡ್ಕೊಂಡು ನಮ್ಮನ್ನ ಸರ್ಕಾರಿ ನೌಕರಿಗಿಂತ ಸ್ಪೆಷಲಿಸ್ಟ್ ನಾವು ಒಂದು ಕೊಡ್ತಾ ಇಲ್ಲ. ಮೈಸೂರಿಗೆ ಹೋಗ್ಬೇಕು, ಬಸ್ಗಳಿಲ್ಲ, ಬಟ್ ಗೌರ್ಮೆಂಟ್ ಇಂದ ಈ ತರ ಪ್ರಾಬ್ಲಮ್ ಆಗ್ತಿದೆ. ಈಗ ಮೈಸೂರಿಂದ ನಿನ್ನೆ ಬಂದಿರೋದು ನಾನು, ಇವತ್ತು ಡ್ಯೂಟಿಗೆ ಹೋಗ್ಬೇಕು ಸೆಕೆಂಡ್ ಶಿಫ್ಟ್ ನನಗೆ, ಬಟ್ ಬಸ್ ಇಲ್ಲದೆ ಇರೋದ್ರಿಂದ ಪ್ರಾಬ್ಲಮ್ ಆಗ್ತಾ ಇದೆ. ಸರ್ಕಾರದವರು ಆದಷ್ಟು ಬೇಗ ತಮ್ಮ ಕ್ರಮನ ಬೇಗ ಇದು ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇನ್ನು ನಾವು ಗಾರೆ ಕೆಲಸ ಮಾಡೋಕೆ ಹೋಗ್ಬೇಕು, ದೊಡ್ಡಲ್ಮರದಲ್ಲಿ ನಿನ್ನೆಯಿಂದ ಬಸ್ಸೇ ಸಿಕ್ಕಿಲ್ಲ, ಅದಕ್ಕೋಸ್ಕರ ತುಂಬ ಪ್ರಾಬ್ಲಮ್ ಆಗುತ್ತೆ, ಸ್ವಲ್ಪ ನೋಡಿ ಬಸ್. ಬೆಳಗ್ಗೆ ಸುಮಾರು ಒಂದು 5 ಗಂಟೆಗೆ ಅನಿಸುತ್ತೆ ನನ್ನ ಸಹೋದ್ಯೋಗಿ ಹರ್ಷವರ್ಧನ್ ಅಲ್ಲಿ ಹೋಗಿ ಅಲ್ಲಿ ಪ್ರಯಾಣಿಕರನ್ನ ಮಾತಾಡ್ಸಿದ್ರು, ಸಿಚುವೇಶನ್ ಹೇಗಿದೆ ಅಂತೆಲ್ಲ ಅಪ್ಡೇಟ್ ಮಾಡ್ತಾ ಇದ್ರು. ಅಲ್ಲಿ ಕಂಪ್ಲೀಟ್ ಒಂದು ವಾಕ್ ಥ್ರೂ ಕಳಿಸಿದ್ದಾರೆ, ಬನ್ನಿ ನೋಡೋಣ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿದಂತೆ ವಿವಿಧ ವಲಯಗಳ ಸಾರಿಗೆ ನೌಕರರ ಮುಷ್ಕರ ಈಗ ಎರಡನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ನಾವೀಗ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ನಲ್ಲಿದ್ದೀವಿ. ನೋಡ್ಬೋದು ನನ್ನ ಹಿಂದೆಗಡೆ ನೀವು ಸಾಲಾಗಿ KSRTC ಬಸ್ಗಳು, ಐರಾವತ ಬಸ್ಗಳು ನಿಂತಿರುವಂಥದ್ದು. ಈ ಒಂದು ಬಸ್ ಸ್ಟ್ಯಾಂಡಿನಿಂದ ಮೈಸೂರಿಗೆ ಅತಿ ಹೆಚ್ಚು ಬಸ್ಗಳು ಇರುವಂಥದ್ದು. ಮೈಸೂರು, ಚಾಮರಾಜನಗರ, ಕೊಳ್ಳೇಗಾಲ, ಟಿ ನರಸೀಪುರ, ಹೀಗೆ ಹಲವಾರು ಆ ವಲಯದ ಪ್ರದೇಶಗಳಿಗೆ ಬಸ್ಗಳಿರುವಂಥದ್ದು. ಜೊತೆಗೆ ತಮಿಳುನಾಡು ಬಸ್ಗಳು ಸಹ ಇಲ್ಲಿಂದನೇ ಸಂಚಾರ ಮಾಡುವಂಥದ್ದು. ತಮಿಳುನಾಡು ಬಸ್ಗಳು ಈಗ ಸಂಚಾರ ಏನಿದೆ ಅದಕ್ಕೆ ಯಾವುದೇ ರೀತಿಯಂಥ ವ್ಯತ್ಯಯ ಇಲ್ಲ. ನೀವು ನೋಡ್ತಾ ಇರ್ಬೋದು ಈಗಷ್ಟೇ ಒಂದು ತಮಿಳುನಾಡು ಬಸ್ ಬರ್ತಾ ಇದೆ, ಇನ್ನೊಂದು ತಮಿಳುನಾಡು ಬಸ್ಗಳು ಸಂಚಾರಕ್ಕೆ ಯಾವುದೇ ರೀತಿಯಂಥ ವ್ಯತ್ಯಯ ಆಗಿಲ್ಲ. ಆದರೆ KSRTC ಬಸ್ಗಳು ಏನು ಮೈಸೂರಿಗೆ ಇದ್ದದ್ದು, ಆ ಒಂದು ಬಸ್ಗಳು ಸಂಚಾರವನ್ನು ನಿನ್ನೆಯಿಂದ ಸಂಪೂರ್ಣವಾಗಿ ಸ್ಥಗಿತಗೊಳಿಸಿರುವಂಥದ್ದು. ನಿನ್ನೆ ಈ ಒಂದು ಬಸ್ ಸ್ಟ್ಯಾಂಡ್ನಲ್ಲಿರುವಂಥ ಸಿಬ್ಬಂದಿ ನಿನ್ನೆ ಬಂದು ಬಸ್ ಸ್ಟ್ಯಾಂಡ್ಗೆ ಬಂದವರು ಇದುವರೆಗೂ ಸಹ ಮನೆಗೆ ವಾಪಸ್ ಹೋಗಿಲ್ಲ. ಏಕೆ ಅಂತಂದರೆ ಮತ್ತೆ ನಿನ್ನೆ ಮೊದಲ ಸುತ್ತಿನ ಮಾತುಕತೆ ಮುರಿದು ಬಿದ್ದ ಬಳಿಕ ಮತ್ತೊಮ್ಮೆ ಸರ್ಕಾರದ ವತಿಯಿಂದ ಸಚಿವರಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು ಮತ್ತೊಮ್ಮೆ ಮಾತುಕತೆಗೆ ಕರೀಬೋದು, ಮಾತುಕತೆ ಏನಾದರೂ ಸಫಲವಾದಲ್ಲಿ ತಕ್ಷಣವೇ ಒಂದು ಡ್ಯೂಟಿಯನ್ನು ಶುರು ಮಾಡುವಂತಹ ಒಂದು ಸಾಧ್ಯತೆ ಇರುವ ಕಾರಣ ಯಾವುದೇ ರೀತಿಯಂಥ ಮನೆಗೆ ಹೋಗದೆ ಅವರು ಇಲ್ಲೇ ಬಸ್ ಸ್ಟ್ಯಾಂಡ್ನಲ್ಲಿ ಉಳಿದಿರುವಂಥದ್ದು. ಇನ್ನು ಈ ಬಸ್ ಸ್ಟ್ಯಾಂಡಿನ ಹೊರಭಾಗಕ್ಕೆ ಬಂದಾಗ ನೀವು ನೋಡ್ಬೋದು ಹೇಗೆ ಜನರೆಲ್ಲ ನಿಂತಿದ್ದಾರೆ, ಮೈಸೂರಿಗೆ ಹೊರಟಿದಂಥ ಜನರೆಲ್ಲ ಹೇಗೆ ನಿಂತಿದ್ದಾರೆ ಅನ್ನೋದನ್ನು. ಇಲ್ಲಿ ಕೆಲವು ಪ್ರಯಾಣಿಕರು ಸಹ ಇದ್ದಾರೆ, ಬನ್ನಿ ಅವ್ರ ಹತ್ರ ಮಾತಾಡೋಣ. ಸರ್, ನೀವೀಗ ಎಲ್ಲಿಗೆ ಹೊರಟಿದ್ದೀರಾ ಸರ್? ನಾವು ಸರ್ ಕೊಳ್ಳೇಗಾಲ ಹೋಗಬೇಕು, ಬಸ್ಸೇ ಇಲ್ವಲ್ಲ, ನೆನ್ನೆಯಿಂದ ಕರ್ತಿದ್ದೀವಿ. ಈಗ ಸುಮಾರು ಖಾಸಗಿ ಬಸ್ಗಳೆಲ್ಲ ಬಂದ್ವಲ್ಲ, ಅವರೆಲ್ಲ ಕೇಳ್ತಾರೆ ಕೊಳ್ಳೇಗಾಲ ಹೋಗ್ಬೇಕು ಅಂದ್ರೆ 1,000 ರೂಪಾಯಿ ಕೇಳ್ತಾರೆ. ಕಾರ್ನವರು ಬಸ್ ಯಾವುದೂ ಇಲ್ಲ, ಬಸ್ ಯಾವುದೂ ಇಲ್ಲ. ಕಾರ್ ಅವರು ಚನ್ನಪಟ್ಟಣಕ್ಕೆ 500 ರೂಪಾಯಿ ಕೇಳ್ತಾವ್ರೆ. ಬಸ್ ಹತ್ಸಕ್ ಬಂದಿದ್ದೀವಿ, 5 ಗಂಟೆಯಿಂದ ಕಾಯ್ತಾ ಇದ್ದೀವಿ, ಬಸ್ಗಳು ಇಲ್ಲ ಏನಿಲ್ಲ. ಕಾರ್ಗಳು ನೋಡಿದ್ರೆ 500-600 ರೂಪಾಯಿ ಮೈಸೂರಿಗೆ ಕೇಳ್ತಾರೆ. ಒಂದು ಆಕ್ಸಿಡೆಂಟ್ ಆಗಿದೆ ನೋಡ್ತಾ ಇರ್ಬೋದು, ಹೋಗ್ಬೇಕು ನಾವು. ನೋಡ್ಬೋದು KSRTC ಬಸ್ಗಳು ಸ್ಥಗಿತಗೊಂಡಿರೋ ಕಾರಣ ಖಾಸಗಿ ಬಸ್ಗಳು ಹೇಗೆ ರಶ್ ಆಗ್ತಿದ್ದಾವೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ಎಲ್ಲ ಹೌಸ್ಫುಲ್ ಆಗಿ, ಅಂದ್ರೆ ಒಂದು ಸೀಟ್ ಕೂರೋದಕ್ಕಾಗ್ಲಿ ಅಥವಾ ನಿಲ್ಲೋದಕ್ಕಾಗ್ಲಿ ಜಾಗ ಇಲ್ಲದಷ್ಟು ಜನ ತುಂಬಿರುವಂತದ್ದ ನೀವು ನೋಡ್ತಾ ಇದ್ದೀರಾ. ಜೊತೆಗೆ ಈಗ ಕೊರೋನಾ ಟೈಮ್ನಲ್ಲಿ ಬಸ್ ತುಂಬಾ ಜನನ ಹಾಕಬಾರ್ದು ಅಂತ ಹೇಳ್ತಾರೆ, ಆ ರೀತಿಯಂತ ಒಂದು ಕೆಲವು ರೂಲ್ಸ್ಗಳು ಸಹ ಇದಾವೆ. ಆದ್ರೆ ಯಾವುದೇ ರೂಲ್ಸ್ನ ಖಾಸಗಿ ಬಸ್ಗಳಲ್ಲಿ ಫಾಲೋ ಮಾಡ್ತಾ ಇಲ್ಲ. ಒಟ್ಟಾರೆಯಾಗಿ KSRTC ಒಂದು ಮುಷ್ಕರ ಅನಿರ್ದಿಷ್ಟಾವಧಿ ನಡೀತಾ ಇರೋ ಕಾರಣ ಮತ್ತಷ್ಟು ಸಂಕಷ್ಟಕ್ಕೆ ಈಡಾಗಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ಹರ್ಷವರ್ಧನ್, News18 ಕನ್ನಡ, ಬೆಂಗಳೂರು. ಬೆಂಗಳೂರಿನ ಯಶವಂತಪುರದ ಕಡೆ ಹೋಗ್ತಾ ಇದ್ದೀನಿ. ಅಲ್ಲಿ 2 ಡಿಪೋ ಇದೆ, ಜೊತೆಗೆ TTMC ಬಿಲ್ಡಿಂಗ್ ಕೂಡ ಇದ್ದೇ ಇದೆ. ಅಲ್ಲೂ ಕೂಡ ಬಸ್ ಇಲ್ಲ, ಪ್ರಯಾಣಿಕರು ಪರದಾಟ ಪಡ್ತಿದ್ದಾರೆ. ರೈಲ್ವೆ ನಿಲ್ದಾಣದಿಂದ ಬಂದವರು ಪರದಾಟ ಪಡ್ತಿದ್ದಾರೆ, ಬಿಕಾಸ್ ಪಕ್ಕದಲ್ಲೇ ರೈಲ್ವೆ ಸ್ಟೇಷನ್, ವಾಕೇಬಲ್ ಡಿಸ್ಟೆನ್ಸ್ ಇದೆ ಯಶವಂತಪುರ ರೈಲ್ವೆ ಸ್ಟೇಷನ್ ಮತ್ತು ಈ TTMC ಬಿಲ್ಡಿಂಗ್ ಎರಡೂ ಕೂಡ. ಆದರೆ ಅಲ್ಲಿಂದ ಬಂದು ಸಿಟಿ ಬಸ್ ಹತ್ಕೊಂಡು ಮನೆಗೆ ಹೋಗ್ಬೇಕು ಅನ್ಕೊಂಡಿರ್ತಾರೆ. ಅವರೆಲ್ಲರಿಗೂ ಕೂಡ ಈಗ ದೊಡ್ಡ ಕಿರಿಕಿರಿ ಆಗ್ತಾ ಇದೆ. ಅದರ ದೃಶ್ಯಾವಳಿಗಳು ಕೂಡ ನೋಡ್ತಾ ಇದ್ದೀರಾ, ರೈಲ್ವೆ ಸ್ಟೇಷನ್ಲಿ ಬಂದು ಇಳಿದವರು ಅಲ್ಲಿಂದ ಸಿಟಿ ಬಸ್ಗೋಸ್ಕರ ಕಾಯ್ತಿದ್ದಾರೆ. ಆದರೆ ಸಿಟಿ ಬಸ್ ಮಾತ್ರ ಇಲ್ಲ ಅಷ್ಟೇ. ಸುಮಾರು 1 ಗಂಟೆಗಳಿಂದ ಅಲ್ಲಿ ಕಾಯ್ತಾ ಇರುವಂತಹ ಸುದ್ದಿ ಬರ್ತಾ ಇದೆ. ನನ್ನ ಸಹೋದ್ಯೋಗಿ ಮಂಜುನಾಥ್ ಅಲ್ಲೊಂದು ವಾಕ್ ಥ್ರೂ ಮಾಡಿ ಕಳಿಸಿದ್ದಾರೆ, ಬನ್ನಿ ನೋಡೋಣ.
ಸಾರಿಗೆ ನೌಕರರ ಮುಷ್ಕರದಿಂದಾಗಿ ಬೆಂಗಳೂರಿನಲ್ಲಿರುವಂತಹ ಸಾಕಷ್ಟು ಜನ ಪ್ರಯಾಣಿಕರಿಗೆ ತೊಂದರೆ ಉಂಟಾಗ್ತಾ ಇದೆ. ಅದರಲ್ಲೂ ಕೂಡ ಅಷ್ಟೇ, ಬೆಂಗಳೂರಿಗೆ ಹೊರಗಡೆಯಿಂದ ಬಂದಂತಹವರು ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ರೀತಿಯ ತೊಂದರೆಗೆ ಒಳಗಾಗ್ತಿದ್ದಾರೆ. ನೀವು ದೃಶ್ಯದಲ್ಲಿ ಕೂಡ ನೀವು ನೋಡ್ತಾ ಇರಬಹುದು. ಈಗ ನಾನು ಯಶವಂತಪುರದ ರೈಲ್ವೆ ನಿಲ್ದಾಣದಲ್ಲಿ ಇದ್ದೀನಿ. ಇಲ್ಲಿಯೂ ಕೂಡ ಅಷ್ಟೇ, ಸಾಕಷ್ಟು ಜನ ಪ್ರಯಾಣಿಕರು ಹೊರಗಡೆ ಬಂದು ಕಾಯ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಬಂದಂತಹ ವೇಳೆಯಲ್ಲಿ ಕೆಲವರಿಗೆ ಗೊತ್ತಾಗಿರುವಂತಹದ್ದು, ಇವತ್ತು ಬೆಂಗಳೂರು ನಗರದಲ್ಲಿ ಬಸ್ಗಳು ಇಲ್ಲ ಅನ್ನುವಂತಹದ್ದು. ಈಗಲೂ ಕೂಡ ಅಷ್ಟೇ, ಸುಮಾರು ಅರ್ಧ ಒಂದು ಗಂಟೆಯಿಂದಲೂ ಕೂಡ ಅಷ್ಟೇ ಸಾಕಷ್ಟು ಜನ ಇಲ್ಲಿ ಕಾಯ್ತಿದ್ದಾರೆ. ಕೇಳೋಣ ಅವರು ಎಲ್ಲಿಂದ ಬಂದರು ಮತ್ತು ಎಲ್ಲಿಗೆ ಹೋಗ್ಬೇಕಾಗಿತ್ತು ಏನು ಅನ್ನೋದ್ರ ಬಗ್ಗೆ ಅವ್ರನ್ನೇ ಕೂಡ ನಾವು ಮಾತಾಡ್ಸೋಣ. ಸರ್, ನೀವು ಎಲ್ಲಿಂದ ಬಂದ್ರಿ, ಎಲ್ಲಿಗೆ ಹೋಗ್ಬೇಕಾಗಿ? ಇಲ್ಲಿಂದ ಬಂದ್ವಿ. ಕೋರ್ಮಂಗ್ಳಕ್ಕೆ ಹೋಗೋಕು ಯಾವುದೇ ವ್ಯವಸ್ಥೆಗಳು ನಮಗೆ ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ. ನಮ್ಮ ರಿಲೇಷನ್ ಅವ್ರ ಕ್ಯಾಬಿನ್ ಏನ ಮಾಡ್ಯಾರಂತೆ, ಅವರು ಪ್ಲಾಟ್ಫಾರ್ಮ್ ಒಂದರಲ್ಲಿ ಬಂದಿದ್ದಾರೆ, ನಾವು ಈ ಕಡೆ ಬರಬೇಕಾಯ್ತು, ತುಮಕೂರು ರೋಡಲ್ಲಿ ಬರ್ತಾ ಇಲ್ಲ, ಹಂಗಾಗಿ ನಾವು ಇಲ್ಲೇ ನಿಂತ್ಕೊಂಡು. ನೀವು ನಿನ್ನೆಯಿಂದ ಏನೋ ಟಿ ವಿ ನೋಡಿರ್ಲಿಲ್ವಾ? ಯಾಕಂದ್ರೆ ಬಸ್ಗಳಿಲ್ಲ, ಸ್ಟ್ರೈಕ್ ಮಾಡ್ತಿದ್ದಾರೆ ಅನ್ನೋಂತ ವಿಚಾರ ನಮಗೇನೋ ಗೊತ್ತಿಲ್ಲ ಸರ್. ನಾವು ನೈಟ್ ಬಂದ್ವಿ ಅಲ್ಲಿ, ಅಲ್ಲಿಂದ ಬಂದ್ವಿ ದಾವಣಗೆರೆಗೆ. ದಾವಣಗೆರೆ ಬಂದ್ಮೇಲೆ ಸ್ಟ್ರೈಕ್ ಅಂತ ಅಂದ್ರು, ನಾವು ಬುಕ್ ಮಾಡಿದ್ವಲ್ಲ ರೈಲ್ವೆಗೆ, ಹಂಗಾಗಿ ಮತ್ತೆ ಸ್ಟ್ರೈಕ್ ಅನ್ನ ನಮಗೆ ಗೊತ್ತಿಲ್ಲ ವಿಷಯ. ಅಂದ್ರೆ ಸಾಕಷ್ಟು ಜನಕ್ಕೆ ತೊಂದರೆ ಆಗ್ತಿರುವಂತಹದ್ದು, ಇವತ್ತು ಸ್ಟ್ರೈಕ್ ಇದೆಯಾ ಇಲ್ವಾ ಅನ್ನೋಂಥದ್ದು ಗೊಂದಲ ಕೂಡ ಇತ್ತು ಅಂತ ಮಾತಾಡ್ತಿದ್ರೆ. ಇಲ್ಲೂ ಕೂಡ ಅಷ್ಟೇ ನೋಡ್ತಾ ಇರ್ಬೋದು, ಇಲ್ಲೊಬ್ಬ ತಾಯಿ ಕೂಡ ಇದ್ರೆ ಅವ್ರನ್ನ ಕೇಳೋಣ. ಮೇಡಮ್, ಈಗ ನೀವು ಎಲ್ಲಿಂದ ಬಂದ್ರಿ? ಇವತ್ತು ಬಸ್ಗಳಿಲ್ಲ, ಬಸ್ ಇದ್ರೆ ಬಹುಶಃ ನೀವು ಇಲ್ಲಿ ಕಾಯುವಂತ ಅವಶ್ಯಕತೆ ಇರಲಿಲ್ಲ ಅನ್ಕೋತೀನಿ. ಇಲ್ಲ, ಅದೇ ಬಸ್ ಇದ್ರೆ ಇಷ್ಟೊತ್ತು ವೇಟ್, ಬಂದಿಗೆ ಒಂದು ಗಂಟೆ ಮೇಲೆ ಆಯ್ತು, ನಾವು ವೇಟ್ ಮಾಡ್ತಾ ಇದ್ದೀವಿ ನೋಡಿ. ವೇಟ್ ಮಾಡಿ ಮಾಡಿ ಮಕ್ಕಳು ನೆತ್ಕೊಂಡು ಆಗ್ತಾ ಇಲ್ಲ ನಮಗೆ. ಬಸ್ ಇದ್ರೆ ಈ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಮೇಡಮ್, ನೀವು ಎಲ್ಲಿಂದ ಬಂದ್ರಿ? ಅವ್ರ ಜೊತೆ ಬಂದ ದಾವಣಗೆರೆಯಿಂದ ಬಂದಿದ್ದು ನಾವು, ಅಂದ್ರೆ ಫ್ಯಾಮಿಲಿ. ಆಟೋದವ್ರನ್ನ ಏನಾದರೂ ಕೇಳಿದ್ರೆ ಇಲ್ಲಿಂದ? ಏನು ಕೇಳಿಲ್ಲ ನಾವು, ಹೊಸದಾಗಿಂದ ಬಂದಿರೋದು ನಾವು, ನಮ್ಗೇನು ಗೊತ್ತಿಲ್ಲ ಸರ್. ಅಂದ್ರೆ ಇದಿಷ್ಟು ಒಂದು ಫ್ಯಾಮಿಲಿ ಹೇಳುವಂತಹದ್ದು. ನಾವು ದಾವಣಗೆರೆಯಿಂದ ರಾತ್ರಿ ಬಂದಿದ್ವಿ, ಅಂದ್ರೆ ಮುಂಜಾನೆ ವೇಳೆಗೆ ಇಲ್ಲಿ ಬಂದು ಸುಮಾರು ಒಂದು ಗಂಟೆಯಿಂದಲೂ ಕೂಡ ವೇಟ್ ಮಾಡ್ತಾ ಇದೀವಿ. ಬಸ್ಗಳ ವ್ಯವಸ್ಥೆ ಇಲ್ಲ, ಜೊತೆಗೆ ಸ್ಟ್ರೈಕ್ ಇರೋದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ನಾವೀಗ ಬೇರೆ ಹೇಗೆ ಹೋಗ್ಬೇಕು ಅಂತ ಒಂದು ಪರ್ಯಾಯ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂತ ಇದೀವಿ ಅನ್ನೋ ಮಾತನ್ನು ಹೇಳ್ತಿದ್ರೆ, ಒಟ್ಟಾರೆಯಾಗಿ ಸಾರಿಗೆ ನೌಕರ್ ನಡೆಸ್ತಿರುವಂಥ ಒಂದು ಮುಷ್ಕರ ಏನಿದೆ, ಆ ಒಂದು ಮುಷ್ಕರ ಇವತ್ತು ಬೆಂಗಳೂರು ನಗರಕ್ಕೆ ಬೇರೆ ಬೇರೆ ಭಾಗಗಳಿಂದ ಬಂದಂಥವ್ರಿಗೆ ತಟ್ಟಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಬೆಂಗಳೂರಿಗರಿಗೆ ಇರುವಂತಹ ಏಕೈಕ ಆಪ್ಷನ್ ಎಲ್ಲ ಕಡೆ ಓಡಾಡೋದಕ್ಕೆ ಅದು ಮೆಟ್ರೋ ರೈಲ್ ಮಾತ್ರ. ಸೊ ಜನರಿಗೆ ತೊಂದರೆ ಆಗಬಾರ್ದು, ಹಾಗಾಗಿ ಹೆಚ್ಚುವರಿ ರೈಲನ್ನು ಓಡಿಸೋದಕ್ಕೆ ನಮ್ಮ ಮೆಟ್ರೋ ನಿರ್ಧಾರ ಮಾಡಿದ್ದಾರಂತೆ. ಬ್ರೇಕಿಂಗ್ ನ್ಯೂಸ್. ನೀವು ನೋಡ್ತಿರುವಂತಹ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್, ಪರ್ಪಲ್ ಮತ್ತು ಗ್ರೀನ್, ನೇರಳೆ ಮತ್ತು ಹಸಿರು ಮಾರ್ಗದಲ್ಲಿ ಹೆಚ್ಚುವರಿ ರೈಲುಗಳ ಓಡಾಟ. ಮೆಜೆಸ್ಟಿಕ್ ಮೆಟ್ರೋದಲ್ಲಿ ಹೆಚ್ಚಿದೆ ಪ್ರಯಾಣಿಕರ ಸಂಖ್ಯೆ. ಕ್ಯೂ ನಿಂತ್ಕೊಂಡು ಮೆಟ್ರೋದಲ್ಲಿ ಹೋಗುತ್ತಿದ್ದಾರೆ ಪ್ರಯಾಣಿಕರು ಕೂಡ, ಬಿಕಾಸ್ ಮೆಜೆಸ್ಟಿಕ್ ಅಲ್ಲಿ ನೆಕ್ಸ್ಟ್ ಆಪ್ಷನ್ ಇರೋದೇ ಅದು. ಕೆಲವೇ ಕ್ಷಣದ ದೃಶ್ಯ ಕೂಡ ತೋರಿಸಿ, ಫುಲ್ ಕ್ಯೂ ಇದ್ದೇ ಇರುತ್ತೆ. ಹೆಚ್ಚುವರಿ 50 ರೈಲುಗಳನ್ನು ಓಡಿಸೋದಕ್ಕೆ ತೀರ್ಮಾನ ಮಾಡಿದ್ದಾರಂತೆ. ಗುಡ್ ಇನಿಷಿಯೇಟಿವ್. ಹಂಗೆ ನೋಡೋಕ್ಕೋದ್ರೆ ಈ ಸಂದರ್ಭದಲ್ಲಿ ಬೇಕು ಜನರಿಗೆ, ಎಲ್ಲರೂ ಕೂಡ ಕಾಸು ಕೊಟ್ಟು ಡಬಲ್ ಟ್ರಿಬಲ್ ಚಾರ್ಜ್ ಕೊಟ್ಟು ಆಟೋದಲ್ಲೋ ಇನ್ನೆಲ್ಲ ಪ್ರೈವೇಟ್ ಟ್ಯಾಕ್ಸಿಗಳನ್ನು ಮಾಡ್ಕೊಂಡು ಹೋಗೋಕೆ ಸಾಧ್ಯ ಆಗಲ್ಲ. ಅವ್ರಿಗೆಲ್ಲ ಅಟ್ಲೀಸ್ಟ್ ಮನೆ ಹತ್ರ ಕಾರು, ಮನೆ ಪಕ್ಕ ಹೋಗಿ ಇಳ್ಕೊಳ್ಳೋದೇದ್ರು ಅಥವಾ ಬಸ್ ಹತ್ರ, ಬಸ್ಸಲ್ಲಿ ಹೋದ್ರೆ ಎಷ್ಟು ಹತ್ರ ಹೋಗ್ತೀರೋ ಅಷ್ಟು ಹತ್ರ ಹೋಗದೆ ಹೋದ್ರು, ಒಂದಷ್ಟು ದೂರಕ್ಕೆ ಹತ್ರಕ್ಕೆ ಹೋದ್ರು ಫ್ರೆಂಡ್ನ ಯಾರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಬಾಪ ಅಂತ ಪಿಕಪ್ ಮಾಡೋ, ನನ್ನ ಕರೋಣ ಬಿಡು ಅಂದರೆ ಬರ್ತಾರೆ ತುಂಬ ಜನ ಫ್ರೆಂಡ್ಸು. ಸೊ ಹಾಗಾಗಿ ಮೆಟ್ರೋ ಏಕೈಕ ಆಪ್ಷನ್. ಮೆಟ್ರೋದವರು ಇವತ್ತು 50 ಹೆಚ್ಚುವರಿ ರೈಲುಗಳನ್ನು ಬಿಡ್ತಾರೆ. ಇದು ಬೆಂಗಳೂರು ಕತೆ, ಆದರೆ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಹೇಗಿದೆ ಸಿಚುವೇಶನ್ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್ ತೊಗೊಂಡ್ಬರ್ತೀನಿ, ಎಲ್ಲಿ ಹೋಗಬೇಕಾಯ್ತು. ಗಂಡ ಹೆಂಡತಿಯ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನುವಂಥದ್ದು ಆಗ ಈ ಅನಿರ್ದಿಷ್ಟ ಕಾಲದ ಮುಷ್ಕರ ಮುಂದುವರಿಯುತ್ತೆ. ಶೇಕ್ ಮಾಡಿದ್ರೆ ಮಾಡಿ, ನೀವು ಮಾಡ್ಕೊಳ್ಳಿ. ವೆಲ್ಕಮ್ ಬ್ಯಾಕ್. ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಸಾರಿಗೆ ಹೋರಾಟಕ್ಕೆ ರೈತ ಮುಖಂಡರು ಕೂಡ ಸಾಥ್ ಕೊಟ್ಟಿದ್ದಾರೆ. ಹೇಗೆ? ನೀವು ನೋಡ್ತಿರುವಂತಹ ದೃಶ್ಯ, ತಲೆ ಮೇಲೆ ಚಪ್ಪಲಿ ಹೊತ್ಕೊಂಡು ಸರ್ಕಾರದ ವಿರುದ್ಧ ಕಿಡಿಕಾರ್ತಾರೆ. ಜನ ವಿರೋಧಿ ಸರ್ಕಾರಕ್ಕೆ, ಸಾರಿಗೆ ನಡೆಸುತ್ತಿರುವ ಸರ್ಕಾರಕ್ಕೆ, ನನ್ನ ಸಹೋದ್ಯೋಗಿ ಚಂದ್ರಕಾಂತ್ ಸುಗಂಧಿ ಅವರಿಂದ ಒಂದು ವಾಕ್ ಥ್ರೂ ಮಾಡಿ ಕಳಿಸಿದ್ದಾರೆ, ಬನ್ನಿ ನೋಡೋಣ.
ಸರ್ಕಾರಿ ನೌಕರರಾಗಿ ಮಾಡಿ ಅಂತೇಳಿ ಸಾರಿಗೆ ನೌಕರರನ್ನು ಪ್ರತಿಭಟನೆ ಆರಂಭಿಸಿದ್ದಾರೆ. ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ನಾವಿದ್ದೇವೆ. ನಿನ್ನೆಯಿಂದಲೂ ಕೂಡ ಇದೇ ಸ್ಥಳದಲ್ಲಿ ಸಾರಿಗೆ ನೌಕರರು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ಪ್ರಮುಖವಾಗಿ ಈಗ ಏನು ಬೆಳಗಿನ ಹೋರಾಟಕ್ಕೆ ರೈತ ಮುಖಂಡರು ಕೂಡ ಸಾಥ್ ನೀಡಿರ್ತಕ್ಕಂಥದ್ದು ತಲೆ ಮೇಲೆ ಚಪ್ಪಲಿಯನ್ನ ಇಟ್ಟುಕೊಂಡು ರೈತ ಏನು ಈ ಸಾರಿಗೆ ನೌಕರರು ಹೋರಾಟವನ್ನ ಮಾಡ್ತಿದ್ದಾರೆ. ನಿನ್ನೆ ಬೆಳಗ್ಗೆಯಿಂದಲೂ ಕೂಡ ಸಾರಿಗೆ ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಎಲ್ಲಿ ನಿಂತಿದ್ವು ಬಸ್ ಅದೇ ಜಾಗದಲ್ಲಿ ನಿಂತಿರ್ತಕ್ಕಂಥದ್ದು. ಬೆಳಗಾವಿಯಿಂದ ಏನು ವಿವಿಧ ಕಡೆಗೆ ತೆರಳಬೇಕಾದಂತಹ ಬಸ್ ಒಂದೇ ಸ್ಥಳದಲ್ಲಿ ಈಗ ನಿಂತುಕೊಂಡಿರತಕ್ಕಂಥದ್ದು. ಸಾರಿಗೆ ಸಂಚಾರ ಸಂಪೂರ್ಣವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಅಸ್ತವ್ಯಸ್ತವಾಗಿದೆ. ಬೆಳಗ್ಗೆಯಿಂದಲೂ ಕೂಡ ಇವತ್ತು ಕೂಡ ಏನು ಪ್ರತಿಭಟನೆ ಮುಂದುವರೆತಿರ್ತಕ್ಕಂಥದ್ದು. ರೈತರ ಏನು ಸಾರಿಗೆ ನೌಕರರ ಪ್ರತಿಭಟನೆಗೆ ರೈತ ಮುಖಂಡರು ಕೂಡ ಸಾಥ್ ನೀಡಿದ್ದಾರೆ. ಇಲ್ಲೇ ಅಡಿಗೆ ಮಾಡಿ ಊಟ ಮಾಡುವ ಮೂಲಕ ಆ ಒಂದು ಪ್ರತಿಭಟನೆ ನಡೆಸಿದ್ದಾರೆ. ಈಗ ಏನು ಸರ್ ಈಗ ನಿನ್ನೆಯಿಂದ ಮಾತುಕತೆ ವಿಫಲವಾಗಿದೆ, ಇವತ್ತೇನು ಮತ್ತೆ ಮಾತುಕತೆ ಮಾಡಬೇಕು ಅಂತ ಹೇಳಿ? ಏನಿವತ್ತ ಸರ್ಕಾರ ಈ ಸಾರಿಗೆ ನೌಕರರನ್ನ ಕಾಯಂಗೊಳಿಸುವುದಾಯ್ತು, ಇವರ ಪಗಾರನ ಹೆಚ್ಚು ಮಾಡುವುದಾಯ್ತು, ಈ ರೀತಿ ಬಹಳಷ್ಟು ಇವರಿಗೆಲ್ಲ ತೊಂದರೆ ಐತಿ. ಯಾಕಂದ್ರೆ ಇವತ್ತ 12 ತಾಸು ಮತ್ತು 24 ತಾಸು ಇವತ್ತು ಶ್ರಮ ಪಡ್ತಾರೋ, ಯಾಕಂತಂದ್ರೆ ಇವರ ಶರೀರನ್ನ ಸಂಪೂರ್ಣ ಹಾಳು ಮಾಡ್ಕೊಂಡು ಈ ಸಮಾಜ ಸಂಬಂಧ ಕೆಲಸ ಮಾಡ್ತಾರೋ. ಅದಕ್ಕೆ ಲಕ್ಷ್ಮಣ ಸವದಿ ಅವರಿಗೆ ಹೇಳಕ್ ಇಚ್ಛೆ ಪಡ್ತಾರೋ, ರಾಜ್ಯದ ಮುಖ್ಯಮಂತ್ರಿಗೆ ತಾವು ತತ್ಕ್ಷಣ ಇವತ್ತ ಏನ ಇದ್ರದ ಸಂಬಂಧಪಟ್ಟ ಯೂನಿಯನ್ ಲೀಡರ್ಗಳದಾರು ಮತ್ತ ನಮ್ಮ ರೈತರ ಮುಖಂಡರದಾರು ಕರೆದು ತತ್ಕ್ಷಣ ಚರ್ಚೆ ಮಾಡಿ ಇವ್ರಿಗೆ ಘೋಷಣೆ ಮಾಡ್ರಿ. ಯಾಕಂದ್ರ ಸಾರ್ವಜನಿಕರು ಸಾಕಷ್ಟು ತೊಂದರೆ ಆಗತ್ತೆ. ಇದೆಲ್ಲ ಗೊತ್ತಿದ್ರು ಇವತ್ತ ಈ ಬಡ್ರ ಮೇಲೆ ಗೋರಿ ಮೇಲೆ ರಾಜಕಾರಣ ಮಾಡೋದು ಸರಿಯಲ್ಲ. ಇವರಿಗೆ ಸರಿಯಾದ ಸಾರಿಗೆ ನೌಕರಿ ನ್ಯಾಯ ಕೊಡ್ತಕ್ಕಂತ ಕೆಲಸ ಮಾಡ್ಬೇಕಂತೇಳಿ ಇವತ್ತು ಸರ್ಕಾರಕ್ಕೆ ಎಚ್ಚರಿ ಕೊಡ್ತಾ ಇದೀವಿ. ಪ್ರತಿಭಟನೆ ಎಲ್ಲಿವರೆಗೂ ಮಾಡ್ತೀವಿ? ನಮ್ಮ ಕೆಲಸ ಎಲ್ಲ ನೆರವೇರಿಸೋ ಮಟ್ಟ ನಾವು ಪ್ರತಿಭಟನೆ ಮಾಡ್ತೇವೆ. ಇವತ್ತು ಅದ ತರ ಇನ್ನೂ ಹೆಚ್ಚಿಗೆ ಅವ್ರು ಬಂದಿಲ್ಲಿ ಏನ್ ಚರ್ಚೆ ಮಾಡೋ ಇದನ್ನ ಮಾಡೋ ಮಟ್ಟ ಕ್ಲಿಯರ್ ಮಾಡೋ ಮಟ್ಟ ನಾವು ಇದೇ ಟೈಪ್ ಕುಟುಂಬ ಸಮೇತ ಎಲ್ಲ ಕರ್ಕೊಂಡ್ಬರೋದು. ಅಂದ್ರೆ ಇವತ್ತು ಕೂಡ ನಾವು ಧರಣಿಯನ್ನ ಮುಂದುವರಿಸ್ತೀವಿ ಅಂತ ಹೇಳಿ ಸಾರಿಗೆ ನೌಕರರು ಹೇಳ್ತಿದ್ರೆ. ಸಾರಿಗೆ ನೌಕರರಿಗೆ ರೈತ ಮುಖಂಡರು ಕೂಡ ಸಾಥ್ ನೀಡಿರ್ತಕ್ಕಂಥದ್ದು ನೋಡಬಹುದು. ಬಸ್ ನಿನ್ನೆ ಯಾವ ಸ್ಥಳದಲ್ಲಿ ನಿಂತಿದ್ದು? ಕೇಂದ್ರ ಬಸ್ ನಿಲ್ದಾಣದ ಅದೇ ಸ್ಥಳದಲ್ಲಿದೆ. ಕೆಲವರು ಏನು ಪ್ರಯಾಣಿಕರಿಗೆ ತೀವ್ರ ಪರದಾಟುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಜೊತೆಗೆ ನಿನ್ನೆಯಷ್ಟು ಪ್ರಯಾಣಿಕರು ಇವತ್ತು ಬಸ್ ನಿಲ್ದಾಣದಲ್ಲಿ ಕಂಡು ಬರ್ತಾ ಇಲ್ಲ. ಇನ್ನು ಬಸ್ ನಿಲ್ದಾಣದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ಮಾಡಿರ್ತಕ್ಕಂಥದ್ದು. ಬೆಳಗಾವಿಯಿಂದ ಕ್ಯಾಮರಾಮನ್ ಪ್ರವೀಣ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ. ರಾಯಚೂರು ಕೇಂದ್ರ ಬಸ್ ನಿಲ್ದಾಣ ಕೂಡ ಕಂಪ್ಲೀಟ್ ಆಗಿ ಖಾಲಿ ಖಾಲಿಯಾಗಿದೆ. ಬಸ್ ಸಂಚಾರ ಸ್ಥಗಿತವಾರೋದಕ್ಕೆ ಬಸ್ ನಿಲ್ದಾಣ ಬಿಕೋ ಅಂತ ಇದೆ. ನೀವು ನೋಡ್ತಿರುವಂತಹ ದೃಶ್ಯ ಅದು. ಬಸ್ ನಿಲ್ದಾಣ ಖಾಲಿ ಇರೋದ್ರಿಂದ ನಿಲ್ದಾಣ ಸ್ವಚ್ಛತೆಯಲ್ಲಿ ಸಿಬ್ಬಂದಿಗಳು ತೊಡಗಿಕೊಂಡಿದ್ದಾರೆ. ಬಸ್ ಇಲ್ಲದಕ್ಕೆ ಪ್ರಯಾಣಿಕರು ವಾಪಸ್ ಹೋಗ್ತಿದ್ದಾರೆ. ತುಂಬ ಜನ ಹಿಡಿ ಶಾಪ ಕೂಡ ಆಗ್ತಿದ್ದಾರೆ. ನನ್ನ ಸಹೋದ್ಯೋಗಿ ಶರಣಪ್ಪ ಬಾಚಲಾಪುರ ಅಲ್ಲಿಂದ ಒಂದು ವಾಕ್ಥ್ರೂ ಕಳಿಸ್ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಸಾರಿಗೆ ನೌಕರರನ್ನ ಸರ್ಕಾರಿ ನೌಕರ ಎಂದು ಪರಿಗಣಿಸಬೇಕೆಂದು ನಡೆಸುತ್ತಿರುವ ಹೋರಾಟ ರಾಜ್ಯಾದ್ಯಂತ ಇವತ್ತು ಎರಡನೇ ದಿನಕ್ಕೆ ಇಟ್ಟಿದೆ. ನಿನ್ನೆ ದಿಢೀರನೆ ಮುಷ್ಕರ ನಡೆಸಿರುವಂತಹ ಸಾರಿಗೆ ನೌಕರರು ಇವತ್ತು ನಿನ್ನೆಯಿಂದಲೂ ಆ ಮುಷ್ಕರವನ್ನು ಮುಂದುವರಿಸಿದ್ದರಿಂದ ಬಹುತೇಕ ಕಡೆ ಇವತ್ತು ಸಹ ಪ್ರಯಾಣಿಕರು ಪರಿದಾಡುವಂತಿದೆ. ಈಗ ನಾವಿರುವುದು ರಾಯಚೂರಿನ ಕೇಂದ್ರ ಬಸ್ ನಿಲ್ದಾಣ ಬಳಿ ಇದ್ದೇವೆ. ಕೇಂದ್ರ ಬಸ್ ನಿಲ್ದಾಣದಲ್ಲಿ ಏನು ನಿನ್ನೆ ಸಂಜೆವರೆಗೂ ಧರಣಿ ಸತ್ಯಾಗ್ರಹ ಮಾಡಿ ಮತ್ತು ಬಸ್ಸುಗಳನ್ನು ನಿಲ್ಲಿಸಿದ್ದ ಸಾರಿಗೆ ಸಿಬ್ಬಂದಿ ಇವತ್ತು ಯಾವುದೇ ಬಸ್ಸುಗಳು ಸಹ ಬಸ್ ನಿಲ್ದಾಣಕ್ಕೆ ಬಂದಿಲ್ಲ. ಹೀಗಾಗಿ ಇಡೀ ಬಸ್ ನಿಲ್ದಾಣ ಖಾಲಿ ಖಾಲಿ ಹೊಡಿತಾ ಇರೋದು ಒಂದು ಕಡೆ ಇದೆ. ಮತ್ತು ಕೆಲವೊಂದು ಕಡೆ ಪ್ರೈವೇಟ್ ಬಸ್ಗಳಿಂದ ಬಂದಿರುವಂತಹ ಪ್ರಯಾಣಿಕರು ಈಗ ಬಸ್ ಇಲ್ಲದೆ ಪರದಾಡುವಂತಹ ಸ್ಥಿತಿಯೂ ಉಂಟಾಗಿದೆ. ಬಹುತೇಕ ಬಸ್ಗಳು ಇಲ್ಲದೆ ಇರುವಂತಹ ಜನಕ್ಕಾಗಿ ಈಗ ಜನ ಏನಂತ ಹೇಳಿದ್ರೆ ಇಲ್ಲಿ ಖಾಸಗಿ ವಾಹನಗಳನ್ನೇ ಆಶ್ರಯಿಸಬೇಕಾದಂತಹ ಸ್ಥಿತಿ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ಬಂದು ಬೇರೆ ಕಡೆ ಹೋಗಬೇಕಾದ್ರೆ ಅವರಿಗೆ ಯಾವುದೇ ಬಸ್ಗಳು ಇಲ್ಲದೆ ಇರೋ ಕಾರಣಕ್ಕಾಗಿ ಅವರು ಖಾಸಗಿ ವಾಹನಗಳನ್ನ ಇಟ್ಟುಕೊಂಡು ಒಂದು ಖಾಸಗಿ ವಾಹನಗಳು ಸಹ ನಿನ್ನೆ ಇಂದಲೇ ಸಹ ಅವರು ಭರ್ಜರಿಯಾಗಿ ತಮ್ಮ ಇದನ್ನೇ ಲಾಭ ಮಾಡಿಕೊಳ್ತಾ ಇರುವಂತ ಕಾಣ್ತಾ ಇದೆ. ಒಂದು ದಿನಕ್ಕೆ ಎಲ್ಲಾದರೂ ಹೋಗಬೇಕಾದ್ರೆ ಒಂದು 50 ರೂಪಾಯಿಗಿರುವಂತ ಬಸ್ ಚಾರ್ಜ್ ಅನ್ನ ಈಗ 150 ರೂಪಾಯಿಗೂ ಸಹ ಕೇಳ್ತಾ ಇದ್ದಾರೆ. ಮತ್ತು ಇದೇ ರೀತಿ ಏನು ಖಾಸಗಿ ವಾಹನಗಳು ಇದನ್ನೇ ಲಾಭ ಪಡೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಕಾಣ್ತಾ ಇದ್ದಾವೆ. ಏನಂತೇಳಿ ಇಲ್ಲಿ ಇವತ್ತು ಮುಂಜಾನೆಯಿಂದಲೇ ನಾವು ಇಲ್ಲಿ ಒಂದು ದೃಶ್ಯ ನೋಡ್ತಾ ಇರಬಹುದು. ಬಹುತೇಕ 100-200 ವಾಹನಗಳು ಆಟೋ ಮತ್ತು ಖಾಸಗಿ ವಾಹನಗಳು ಕೃಷಿಕರುಗಳು ಸಹ ಇಲ್ಲಿ ಹೋಗ್ತಾ ಇವೆ. ಈ ರೀತಿ ಹೋಗ್ತಾ ಇರುವುದಕ್ಕಾಗಿ ಇವತ್ತು ಇದನ್ನೇ ಲಾಭ ಮಾಡಿಕೊಂಡು ಮತ್ತು ಅನಿವಾರ್ಯವಾಗಿ ಹೋಗಲೇಬೇಕಾಗಿರುವಂತಹ ಸ್ಥಿತಿ ಇರೋದ್ರಿಂದ ಇದನ್ನೇ ಇಲ್ಲಿ ಒಂದಿಷ್ಟು ಜನ ಇದ್ದಾರೆ. ಏನು ಈಗ ನೀವು ಎಲ್ಲಿಗೆ ಹೋಗಬೇಕಾಗಿತ್ತು ಮತ್ತೆ ಏನ ಮಾನಿಗೆ ಹೋಗಬೇಕಾಗಿತ್ತು? ನಾವು ಬಾಂಬೆಯಿಂದ ಬಂದಿದೀವಿ, ಮಾನಿಗೆ ಹೋಗಬೇಕಾಯ್ತು. ಬಸ್ ಇಂದ ಅಸ್ತವ್ಯಸ್ತ ಇರೋದ ಕಾರಣ ನಾವು ಕ್ರಶರ್ಗೆ ಹೋಗಬೇಕು. ಬಾಂಬೆಯಿಂದ ಯಾವಾಗ ಬಂದು ಏನು ಟ್ರೈನ್ ಬಂದ್ರೆ ಏನಾಯ್ತು? ಟ್ರೈನಿಗೆ ಬಂದಿದ್ದೀವಿ ಸರ್. ಇವತ್ತು ಬೆಳಿಗ್ಗೆ ಬಂದಿದ್ದೀವಿ ಸರ್. ಇಲ್ಲಿ ಏನು ಬಸ್ ಇಲ್ಲ ಅನ್ನೋದಕ್ಕೆ ನೀ ಏನ್ ಮಾಡಿ? ಇಲ್ಲಿ ಬಸ್ ಇಲ್ಲದ ಕನಕ ಬಹಳ ಸ್ವಲ್ಪ ಇದಾಯ್ತು ಸರ್, ತೊಂದರೆ ಆಯ್ತು ನಮಗೆ. ಬಸ್ ಇದ್ರೆ ನಾವು ಬೇಗನೆ ಹೋಗ್ಬಿಡ್ತೀವಿ. ಬಸ್ ಇಲ್ಲದ ಕಾರಣ ತೊಂದರೆ ಆಗಿದೆ. ಆಮೇಲೆ ಮತ್ತೆ ಒಂದು ಕ್ರಶರಿಗೆ 100 ರೂಪಾಯಿ ಮಾಡಿದ್ದಾರೆ, ಅದು ಬಹಳ ಇದು. ಮಾನವಿಗೆ ಎಷ್ಟು ಐತಿ ಇವಾಗ ಎಷ್ಟು ಕೇಳ್ತಾರೆ? ಮಾನವಿ ಸರ್ 55 ರೂಪಾಯಿ ಇದೆ ಸರ್. ಈಗ ಅವ್ರು 100 ರೂಪಾಯಿ ಕೇಳಕ್ ಹಚ್ಚಿದ್ದಾರೆ ಸರ್. ಬಹಳ ಜನರಿಗೆ ಅಸ್ತವ್ಯಸ್ತ ಹಾಕಚ್ಚ ಸರ್.
ಅಂದ್ರೆ ಇವತ್ತು ಬಹುತೇಕ ನಿಮ್ಗೆ ಗೊತ್ತಿತ್ತ ಅಲ್ಲಿ ಏನಾದ್ರು ಬಸ್ ಇತ್ತು ಇಲ್ಲ ಅನ್ನೋದು ಏನಾದ್ರು? ನಮ್ಗೆ ಏನು ಗೊತ್ತಿದ್ದಲ್ಲ ಸರ್, ಗೊತ್ತಿಲ್ಲ ಕಾರಣ ನಾವು ಬಂದು ಬರಬೇಕಾಗಿದೆ ಸರ್. ಈಗಲೇ ನಾವು ಆಟೋಗಳಲ್ಲಿ ಅಥವಾ ನಾವು ಟ್ರೈನ್ಗಳಲ್ಲಿ ಮತ್ತು ಖಾಸಗಿ ವಾಹನಗಳಲ್ಲಿ ಗೊತ್ತಿಲ್ಲದೆ ಬಂದಿರುವಂತವ್ರು ಏನು ಬಾಂಬೆ ಮತ್ತು ಹೊರ ರಾಜ್ಯದಿಂದ ಬಂದವರಿಗೆ ಈಗ ಇಲ್ಲಿ ಬಸ್ ಇಲ್ಲದೆ ಇರೋ ಕಾರಣಕ್ಕಾಗಿ ಹೋಗ್ಬೇಕಾದ್ರೆ ಈಗ ಡಬಲ್ ರೋಟ್ ದುಡ್ಡನ್ನು ಕೊಟ್ಟು ಹೋಗ್ಲೇಬೇಕಾದ ಅನಿವಾರ್ಯತೆ ಬಂದಿದೆ. ಇದೇ ರೀತಿ ಇವತ್ತೂ ಸಹ ಅನೇಕ ಪ್ರಯಾಣಿಕರು ಸಹ ತೊಂದರೆ ಅನುಭವಿಸುವಂತಹ ಸ್ಥಿತಿ ಉಂಟಾಗಿದೆ. ಕ್ಯಾಮರಾಮನ್ ಮೊಹಮ್ಮದ್ ಜಿಲಾನಿಯೊಂದಿಗೆ ಶರಣ ಬಚ್ಚಲಾಪುರ್, ನ್ಯೂಸ್ 18 ಕನ್ನಡ, ರಾಯಚೂರು. ನಮ್ಮ ರಾಜ್ಯದ ಎಲ್ಲಾ ಜಿಲ್ಲೆಗಳ ಎಲ್ಲಾ ನಗರಗಳಿಗೆ ಹೋಗಿ ಒಂದೇ ದೃಶ್ಯ ಕಾಣಿಸುತ್ತೆ. ಎಲ್ಲಾ ಬಸ್ ಸ್ಟ್ಯಾಂಡಲ್ಲೂ ಕೂಡ ಬಸ್ ಇರಲ್ಲ, ವಿಕೋ ಅಂತ ಇರುತ್ತೆ. ಆದರೆ ಮಂಗಳೂರಿನ ಪರಿಸ್ಥಿತಿ ಎಲ್ಲದಕ್ಕಿಂತ ವಿಭಿನ್ನ. ಯಾಕೆ ಅಂತೀರಾ? ಮಂಗಳೂರಿನಲ್ಲಿ ಯಾವುದೇ ಬಂದ್ ಬಿಸಿ ಇಲ್ಲ. ಮಂಗಳೂರಿನ ದೃಶ್ಯ ನೋಡಿ. ಮಂಗಳೂರಿನಲ್ಲಿ ಎಂದಿನ ಹಾಗೆ ಸಾರಿಗೆ ಸೇವೆ ಆರಂಭ ಆಗಿದೆ. ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಚಾಲಕರು ಮತ್ತು ನಿರ್ವಾಹಕರು. ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಸಾರಿಗೆ ಸಂಚಾರ ನಿನ್ನೆ ಹೆಂಗಿತ್ತು ಇವತ್ತು ಹಂಗೆ ಇದೆ, ಮೊನ್ನೆ ಹೆಂಗಿತ್ತು ಇವತ್ತು ಹಂಗೆ ಇದೆ, ಕಳೆದ ವಾರ ಹೆಂಗಿತ್ತು ಇವತ್ತು ಹಂಗೆ ಇದೆ. ಅಂದರೆ ಆ್ಯಸ್ ಯೂಶ್ವಲ್ ಹೆಂಗಿರಬೇಕು ಪ್ರತಿದಿನ ಹಂಗೆ ಇದೆ, ಸರಾಗವಾಗಿ ನಡೀತಾ ಇದೆ. ಬೇರೆ ಬೇರೆ ಜಿಲ್ಲೆಗಳಿಂದ ಬಸ್ ಬರ್ತಾ ಇದೆ, ಇಲ್ಲಿಂದ ಬೇರೆ ಬೇರೆ ಕಡೆ ಹೋಗ್ತಾ ಇದೆ. ಪರಿಸ್ಥಿತಿ ನೋಡಿಕೊಂಡು ಹೊರ ರಾಜ್ಯಗಳಿಗೆ ಬಸ್ ಸಂಚಾರಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡ್ತಾರೆ. ಸೊ ಹಾಗಾಗಿ ಏನೂ ಪ್ರಾಬ್ಲಮ್ ಇಲ್ಲ, ನೋ ಪ್ರಾಬ್ಲಮ್, ಆರಾಮಾಗಿದೆ. ನನ್ನ ಸಹೋದ್ಯೋಗಿ ಪ್ರತೀಕ್ ಶೆಟ್ಟಿ ಅಲ್ಲಿ ಹೇಗಿದೆ ಅಂತ ಒಂದು ವಾಕ್ತರು ಕಳಿಸ್ಕೊಟ್ಟಿದ್ದಾರೆ, ಅದನ್ನು ನೋಡೋಣ ಬನ್ನಿ. ಸಾರಿಗೆ ನೌಕರರ ಮುಷ್ಕರ ರಾಜ್ಯದಲ್ಲಿ ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಆದರೆ ಮಂಗಳೂರಲ್ಲಿ ಮಾತ್ರ ಈ ಬಂದ್ನ ಬಿಸಿ ಯಾವುದೇ ಕ್ಷಣದಲ್ಲಿ ತಡ್ತಾ ಇಲ್ಲ. ಯಾಕಂದರೆ ಪ್ರಮುಖವಾಗಿ ಮಂಗಳೂರಲ್ಲಿ ಅತಿ ಹೆಚ್ಚು ಪ್ರಾಬಲ್ಯವನ್ನು ಹೊಂದಿರುವಂಥದ್ದು ಖಾಸಗಿ ಬಸ್ಗಳು. ಸದ್ಯದ ಮಟ್ಟಿಗೆ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ನಾವಿದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸಿರ್ಬೋದು, ಮಂಗಳೂರಿನ ಒಳಭಾಗ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಒಳಭಾಗದಲ್ಲಿ ಸಂಚರಿಸುವಂತಹ ಎಲ್ಲ ಸರ್ಕಾರಿ ವಾಹನಗಳು ಸಂಚಾರವನ್ನು ಮಾಡ್ತಾ ಇದೆ. ಡಿಸ್ಟಿಕ್ ಇಂದ ಹೊರಗೆ ಮಾತ್ರ ಬಸ್ಗಳು ಸಂಚಾರವನ್ನು ಮಾಡ್ತಾ ಇಲ್ಲ. ಯಾಕಂದ್ರೆ ಉಡುಪಿ ಭಾಗದಿಂದ ಭಟ್ಕಳ ತನಕ ಬಸ್ ಹೋಗುತ್ತೆ, ಶಿವಮೊಗ್ಗ ಹಾಸನ ಮತ್ತು ಮಡಿಕೇರಿ ತನಕ ಕೂಡ ಬಸ್ ಹೋಗುತ್ತೆ. ಅನಂತರವಾಗಿ ಬಸ್ ಯಾವುದೇ ರೀತಿಯಾಗಿ ಸಂಚಾರವನ್ನ ಮಾಡೋದಿಲ್ಲ. ಈಗಾಗಲೇ ಮಂಗಳೂರಿನ ಕೆಎಸ್ಆರ್ಟಿಸಿ ಡಿಸಿ ಅರುಣ್ ಕುಮಾರ್ ಇಲ್ಲಿ ಬಂದು ಡ್ರೈವರ್ಗಳಿಗೆ ಹೇಳಿರುವಂತದ್ದು, ಡಿಸ್ಟಿಕ್ನ ಒಳಭಾಗದಲ್ಲಿ ಸಂಚಾರ ಮಾಡೋಕೆ ಯಾವುದೇ ರೀತಿಯಾಗಿ ಅಡ್ಡಿ ಉಂಟಾದ್ರೂ ಬೇಡ, ಡಿಸ್ಟಿಕ್ ಇಂದ ಹೊರಭಾಗಕ್ಕೆ ಹೋದಾಗ ಅಲ್ಲಿ ಸಾಮಾನ್ಯವಾಗಿ ಅಡ್ಡಿ ಉಂಟಾಗತ್ತೆ, ತಡೆಗಳು ಉಂಟಾಗಬಹುದು. ಹಾಗಾಗಿ ಡಿಸ್ಟಿಕ್ ಇಂದ ಹೊರಭಾಗಕ್ಕೆ ಯಾವುದೇ ರೀತಿಯಾಗಿ ಬಸ್ ಸಂಚಾರ ಮಂಗಳೂರಿಂದ ಆಗ್ತಾ ಇಲ್ಲ. ಅದು ಬಿಟ್ಟು ಮಂಗಳೂರಿನ ಒಳಭಾಗದಲ್ಲಿ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ತಾಲೂಕುಗಳಿಗೆ, ಗ್ರಾಮೀಣ ಪ್ರದೇಶಗಳಿಗೆ ಸಹಜವಾಗಿ ಮಂಗಳೂರಿಂದ ಬಸ್ಗಳು ಹೊರಡ್ತಾ ಇದೆ. ಧರ್ಮಸ್ಥಳ ಆಗಿರ್ಬೋದು, ಸುಬ್ರಹ್ಮಣ್ಯ ಆಗಿರ್ಬೋದು, ಮಂಗಳೂರಿನ ನಗರ ಸಾರಿಗೆ ಕೂಡ ಆಗಿರ್ಬೋದು, ಎಲ್ಲವೂ ಕೂಡ ಸಂಚಾರವನ್ನು ಮಾಡ್ತಾ ಇದೆ. ಪಕ್ಕದ ಕಾಸರಗೋಡು ಜಿಲ್ಲೆಯು ಕೂಡ ಮಂಗಳೂರಿಂದ ಬಸ್ಗಳು ಕೂಡ ಹೋಗ್ತಾ ಇದೆ. ಹಾಗಾಗಿ ಇವತ್ತು ಮಂಗಳೂರಲ್ಲಿ ಯಾವುದೇ ರೀತಿಯಾಗಿ ಬಂದ್ನ ಬಿಸಿ ಸದ್ಯದ ಮಟ್ಟಿಗೆ ಕಾಣ್ತಾ ಇಲ್ಲ. ಇನ್ ಕೇಸ್ ಕೆಎಸ್ಆರ್ಟಿಸಿ ಬಸ್ ಬಂದಾದ್ರೂ ಕೂಡ ಯಾವುದೇ ರೀತಿಯಾಗಿ ಸಾರಿಗೆ ಸಂಚಾರದಲ್ಲಿ ವ್ಯತ್ಯಯ ಕಂಡು ಬರೋದಿಲ್ಲ. ಯಾಕಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಾರಿಗೆ ಸಂಪರ್ಕದ ನರನಾಡಿ ಎಂದು ಕರೆಸಿಕೊಂಡಿರುವಂತದ್ದು ಖಾಸಗಿ ಬಸ್ಗಳು. ಅತಿ ಹೆಚ್ಚಾಗಿ ಖಾಸಗಿ ಬಸ್ಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಇದೆ. ಹಾಗಾಗಿ ಜನರು ಕೇವಲ ಸರ್ಕಾರಿ ಬಸ್ ಅನ್ನು ಮಾತ್ರ ಅವಲಂಬಿಸಿಲ್ಲ, ಖಾಸಗಿ ಬಸ್ ಅಲ್ಲಿ ಕೂಡ ಹೋಗ್ತಾರೆ ಮತ್ತು ಪ್ರೈವೇಟ್ ವೆಹಿಕಲ್ ಅಲ್ಲಿ ಕೂಡ ಸಂಚಾರವನ್ನು ಮಾಡ್ತಾರೆ. ಹಾಗಾಗಿ ರಾಜ್ಯದಲ್ಲಿ ಎರಡನೇ ದಿನ ಸಾರಿಗೆ ನೌಕರರ ಮುಷ್ಕರ ಕಂಡು ಬರ್ತಾ ಇರುವಂತದ್ದು. ಇದರ ಎಫೆಕ್ಟ್ ಮಾತ್ರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಕ್ಷಣದವರೆಗೆ ಕಂಡು ಬರ್ತಾ ಇಲ್ಲ. ಮುನ್ನೆಚ್ಚರಿಕೆ ಕ್ರಮವಾಗಿ ಡಿಸ್ಟಿಕ್ ಇಂದ ಹೊರ ಹೋಗುವಂತ ಬಸ್ಗಳನ್ನ ಸದ್ಯದ ಮಟ್ಟಿಗೆ ತಡೆಹಿಡಿಯಲಾಗಿದೆ. ಅನಂತರವಾಗಿ ಮುಂಬರುವ ಗಂಟೆಗಳಲ್ಲಿ ಪ್ರತಿಭಟನೆಯ ಕಾವು ಕಡಿಮೆ ಆದ್ರೆ ಆ ಭಾಗಕ್ಕೂ ಕೂಡ ಬಸ್ ಸಂಚಾರ ಆರಂಭವಾಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂತದ್ದು. ಸದ್ಯ ಮಂಗಳೂರಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ದೃಶ್ಯಗಳನ್ನು ಗಮನಿಸಿದ್ದೀರಿ. ಯಾವುದೇ ರೀತಿಯಾಗಿ ಬಂದ ಬಿಸಿ ಇಲ್ಲ, ಪ್ರಯಾಣಿಕರಿಗೆ ಯಾವುದೇ ರೀತಿಯಾಗಿ ಬಂದ ಎಫೆಕ್ಟ್ ಕೂಡ ಆಗಿಲ್ಲ. ಹಾಗಾಗಿ ಒಳಭಾಗದಲ್ಲಿ ಅಂದ್ರೆ ಜಿಲ್ಲೆಯ ಒಳಭಾಗದಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳು ಸಂಚಾರವನ್ನು ಮಾಡ್ತಾ ಇದೆ, ಖಾಸಗಿ ಬಸ್ಗಳು ಕೂಡ ಸಂಚಾರವನ್ನು ಮಾಡ್ತಾ ಇದೆ. ಸಂಚಾರ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯಾಗಿ ತೊಡಕುಗಳು ಈ ಭಾಗದಲ್ಲಿ ಕಂಡು ಬರ್ತಾ ಇಲ್ಲ. ಕ್ಯಾಮರಾಮ್ಯಾನ್ ನಿಖಿಲ್ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಕನ್ನಡ, ಮಂಗಳೂರು. ನನ್ನ ಕೊಲೆ ಕಿಶನ್ ಶೆಟ್ಟಿ ಹೇಳಿದಾಗೆ ಎಂಥದ್ದು ಮಾರೆ, ಇಲ್ಲಿ ಆರಾಮಾಗಿದೆಯಲ್ಲ ನಾವು ಅಂತ ಅವರು ಮಂಗಳೂರಿನವರು. ಸೊ ಅಲ್ಲಿ ಯಾವುದೇ ರೀತಿಯ ಬಂದ್ ಬಿಸಿ ಇಲ್ಲವೇ ಇಲ್ಲ. ಇನ್ನಷ್ಟು ನ್ಯೂಸ್ಗಳನ್ನು ಮುಂದುವರಿಸ್ತೀನಿ. ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಎಲ್ಲೂ ಹೋಗಬೇಕಾಗಿ